ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯೊಳಗ ಪಾಠ ಮೂರು ಸ್ವಾತಂತ್ರ್ಯ ದಿನಾಚರಣೆ, ಪಾಠ ಮೂರು ಸ್ವಾತಂತ್ರ್ಯ ದಿನಾಚರಣೆ ಎಂಬ ಒಂದು ಗದ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಿದ್ದರೆ ನಿಮ್ಮ ಪುಸ್ತಕದ 15ನೇ ಪುಟವನ್ನ ತೆರೆಯಿರಿ. ಅಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಗದ್ಯವಿದೆ. ಅದರೊಳಗ ನಾವು ಪದಗಳ ಅರ್ಥ ನೋಡುವುದಾದ್ರೆ, ಆ ಪಾಠದಲ್ಲಿ ಬರುವಂತ ಪದಗಳ ಅರ್ಥವನ್ನ ನೋಡುವುದಾದ್ರೆ, ಪದಗಳ ಅರ್ಥ ಪದಗಳ ಅರ್ಥ ಪದಗಳ ಅರ್ಥ ಮೊದಲನೇದು ರಾಷ್ಟ್ರ ಅಂದ್ರೆ, ರಾಷ್ಟ್ರ ಎಂಬ ಪದದ ಅರ್ಥ ದೇಶ. ರಾಷ್ಟ್ರ ಎಂಬ ಪದದ ಅರ್ಥ ದೇಶ. ನಿಮ್ಮ ಪೇರೊಳಗೆ ನೀಟಾಗಿ ಒಂದು ಬರೀಬೇಕು. ಪಾಠ ಮೂರು ಅಂತ ಹಾಕಿ, ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೆಡ್ಲೈನ್ ಹಾಕಿ, ಪದಗಳ ಅರ್ಥವನ್ನ ನಿಮ್ಮ ಪೇರೊಳಗೆ ನೀಟಾಗಿ ಬರೀಬೇಕು. ರಾಷ್ಟ್ರ ಅಂದ್ರೆ ದೇಶ. ಸರದಿ ಅಂದ್ರೆ, ಸರದಿ ಎಂದರೆ ಅನುಕ್ರಮ, ಅನುಕ್ರಮ ಅನುಕ್ರಮ. ಸ್ಪರ್ಧೆ ಎಂದರೆ ಪೈಪೋಟಿ, ಸ್ಪರ್ಧೆ. ಸ್ಪರ್ಧೆ ಎಂದರೆ ಪೈಪೋಟಿ. ಪೈಪೋಟಿ. ತಳಿರು ಎಂದರೆ ತಳಿರು. ತಳಿರು ಎಂದರೆ ಚಿಗುರು. ಚಿಗುರು ಇಷ್ಟು ಬರ್ಕೊಂಡಲ್ಲ. ನೆಕ್ಸ್ಟ್ ನೋಡಿ, ನಿಮ್ಮ ಪುಸ್ತಕದ 19ನೇ ಪುಟದೊಳಗೆ ಇದಾವು. ಇವನ್ನೆಲ್ಲ ಏನ್ ಮಾಡ್ಬೇಕು, ನೀವು ನಿಮ್ಮ ಪೇರ್ ನೋಟ್ಸ್ ಒಳಗ ಬರೀಬೇಕು. ನಾನು ಪಾಠ ಹೇಳ್ತೊಳಗ ಮತ್ತೆ ಕಠಿಣ ಪದಗಳು ಯಾವ್ದು ನೋಡು, ಅದರ ಅರ್ಥವನ್ನ ಹೇಳ್ತಾ ಹೋಗ್ತೇನೆ. ನೆಕ್ಸ್ಟ್ ಏನಂದ್ರೆ, ಅಭಿಪ್ರಾಯ ಎಂದರೆ ಅಭಿಪ್ರಾಯ. ಅಭಿಪ್ರಾಯ ಪದದ ಅರ್ಥ ಏನಂದ್ರೆ ಅನಿಸಿಕೆ. ಅನಿಸಿಕೆ ಅನಿಸಿಕೆ ಅನಿಸಿಕೆ. ಆಮಂತ್ರಿಸು. ಆಮಂತ್ರಿಸು ಪದದ ಅರ್ಥ ಏನಂದ್ರೆ ಆಮಂತ್ರಿಸು. ಆಮಂತ್ರಿಸು ಪದದ ಅರ್ಥ ಏನಂದ್ರೆ ಆಹ್ವಾನಿಸು. ಆಹ್ವಾನಿಸು. ನೆರೆ ಇದರ ಪದಗಳ ಅರ್ಥ ಏನಂದ್ರೆ ನೆರೆ. ನೆರೆ ಪದದ ಅರ್ಥ ಒಟ್ಟಾಗು. ಒಟ್ಟಾಗು. ನಸುಕು ಪದದ ಅರ್ಥ ಏನಂದ್ರೆ ನಸುಕು. ನಸುಕು ಪದದ ಅರ್ಥ ಏನಂದ್ರೆ ಮುಂಜಾನೆ. ಮುಂಜಾನೆ ನೋಡ್ರಿ. ಅಭಿಪ್ರಾಯದ ಅರ್ಥ ಅನಿಸಿಕೆ. ಆಮಂತ್ರಿಸು ಪದದ ಅರ್ಥ ಆಹ್ವಾನಿಸು. ನೆರೆ ಪದದ ಅರ್ಥ ಒಟ್ಟಾಗು. ನಸುಕು ಎಂಬ ಪದದ ಅರ್ಥ ಮುಂಜಾನೆ ಅಲ್ವಾ. ನೆಕ್ಸ್ಟ್ ನೋಡ್ರಿ ಮಕ್ಕಳೇ, ನೀವು ಪುಸ್ತಕದ 19ನೇ ಪುಟದಲ್ಲಿರುವ ಪದಗಳ ಅರ್ಥ ಆಗಿರ್ಬೋದು, ಟಿಪ್ಪಣಿ ಆಗಿರ್ಬೋದು, ಎರಡೂ ಕೂಡ ಏನ್ ಮಾಡ್ಬೇಕು, ನೀವು ನಿಮ್ಮ ಪೇರ್ ನೋಟ್ಸ್ ಒಳಗೆ
ಪಾಠ ಮೂರು ಸ್ವಾತಂತ್ರ್ಯ ದಿನಾಚರಣೆ ಅಂತ ಹಾಕಿ ಪದಗಳ ಅರ್ಥ ಬರೆದು ಆಮೇಲೆ ಟಿಪ್ಪಣಿ ಇದೆಯಲ್ಲ ಆ ಟಿಪ್ಪಣಿಯನ್ನ ಬರೆದು ಆಮೇಲೆ ನಮ್ಮ ಪಾಠ ಮುಗಿದ ನಂತರ ಕ್ವಶನ್ ಆನ್ಸರ್ ನೀವು ಬರೀಬೇಕು ಅಲ್ವಾ ಮಕ್ಕಳೇ? ನೋಡ್ರಿ, ಹಾಗಿದ್ರೆ ನಿಮ್ಮ ಪುಸ್ತಕದ 15ನೇ ಪುಟವನ್ನ ತೆರೆಯಿರಿ. ನಾನು ನೆಕ್ಸ್ಟ್ ಪದಗಳ ಅರ್ಥವನ್ನ ಪಾಠ ಹೇಳ್ಕೊಂತ ಹೋಗುವ ಸಂದರ್ಭದೊಳಗ ಕಠಿಣ ಪದಗಳಿಗೆ ಅರ್ಥ ಹೇಳ್ತಾ ಹೋಗ್ತೇನೆ ಅಲ್ವಾ. ನೆಕ್ಸ್ಟ್ ನೋಡಿ, ನಿಮ್ಮ ಪುಸ್ತಕದ 15ನೇ ಪುಟವನ್ನ ತೆರೆಯಿರಿ. ಪಾಠ ಮೂರು, ಸ್ವಾತಂತ್ರ್ಯ ದಿನಾಚರಣೆ. ಮಕ್ಕಳೇ, ನಾನು ಓದ್ತಾ ಹೋಗ್ತೀನಿ, ನೀವು ನಿಮ್ಮ ಪುಸ್ತಕವನ್ನ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ನಾನು ಎಲ್ಲಿ ಓದ್ತಿದ್ದೆ ನೋಡು ಅಲ್ಲೇ ನೀವು ಗಮನ ಬಿಟ್ಟು ನೋಡ್ಬೇಕು. ನಿಮ್ಮ ಕೈ ಬೆರಳು ನಾನು ಓದುವಂತಹದಲ್ಲಿ ಇಡ್ತಾ ಹೋಗ್ಬೇಕು ಅಲ್ವಾ ಮಕ್ಕಳೇ? ನೋಡ್ರಿ, ಸ್ವಾತಂತ್ರ್ಯ ದಿನಾಚರಣೆ, ಪಾಠ ಮೂರು, ಸ್ವಾತಂತ್ರ್ಯ ದಿನಾಚರಣೆ. ಮಕ್ಕಳೇ, ಹಾಗಿದ್ರೆ ಸ್ವಾತಂತ್ರ್ಯ ದಿನಾಚರಣೆ, ಹಾಗಾದ್ರೆ ನಮ್ಮ ಭಾರತ ದೇಶಕ್ಕೆ ಯಾವಾಗ ಸ್ವಾತಂತ್ರ್ಯ ಸಿಕ್ತು ಮಕ್ಕಳೇ? ಯಸ್, ಅದು 1947 ಆಗಸ್ಟ್ 15 ಅಲ್ವಾ? ಹಾಗಿದ್ರೆ ನಾವು ಪ್ರತಿ ವರ್ಷನೂ ಕೂಡ ಏನ್ ಮಾಡ್ತೀವಿ ಆಗಸ್ಟ್ 15 ದಿನ ಅಂದು? ಯಸ್, ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತೀವಲ್ಲ. ನೀವು ಕೂಡ ಪ್ರತಿ ವರ್ಷವೂ ಕೂಡ ಏನ್ ಮಾಡ್ತೀರಿ, ಸ್ಕೂಲ್ಗೆ ಬರುವಾಗ ಬೆಳಗ್ಗೆ ಮಾರ್ನಿಂಗ್ ಅವತ್ತು ಆಗಸ್ಟ್ 15 ದಿನ ಮಾರ್ನಿಂಗ್ ಬೇಗ ಎದ್ದು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಬರ್ತೀರಲ್ವಾ? ಪ್ರತಿ ವರ್ಷವೂ ಕೂಡ ಆಗಸ್ಟ್ 15ರಂದು ಅಲ್ವಾ ಮಕ್ಕಳೇ? ಹಾಗಿದ್ರೆ ಒಂದು ಆಚರಿಸುವುದು ಸ್ವಾತಂತ್ರ್ಯ ದಿನಾಚರಣೆ ಅಲ್ವಾ ಮಕ್ಕಳೇ? ಹಾಗಿದ್ರೆ ಈ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ನಿಮ್ಮ ಪುಸ್ತಕದಲ್ಲಿ ಇರುವಂತಹದನ್ನ ನಾವು ತಿಳ್ಕೊತಾ ಹೋಗೋಣ. ಪಾಠದ ಪ್ರವೇಶ, ನಾವು ಹಬ್ಬಗಳನ್ನ ಆಚರಿಸುತ್ತೇವೆ. ನಾವು ಹಲವಾರು ಹಬ್ಬಗಳನ್ನ ಆಚರಿಸ್ತೇವೆ ಮಕ್ಕಳೇ, ಹೌದಾ? ಹಾಗಿದ್ರೆ ನಿಮಗೆ ತಿಳಿದಿರುವ ಹಬ್ಬಗಳು ಯಾವ್ಯಾವು, ನಿಮಗೆ ಗೊತ್ತಿರುವ ನೀವು ಆಚರಿಸುವಂತಹ ಹಬ್ಬಗಳು? ಯಸ್, ಯಾವುದು? ಸ್ವಾತಂತ್ರ್ಯ ದಿನಾಚರಣೆ. ಯಸ್, ಇನ್ನೊಂದು? ಯಸ್, ಗಣರಾಜ್ಯೋತ್ಸವ. ನೆಕ್ಸ್ಟ್ ಯಾವ್ದು? ಯಾವ ಹಬ್ಬಗಳನ್ನ ಆಚರಿಸ್ತೀರಿ ಮನೆಯಲ್ಲಿ? ಹಾ, ಅವನೇ ಹೇಳಿ. ಯಸ್, ದೀಪಾವಳಿ. ಯಸ್, ದೀಪಾವಳಿ. ಮತ್ತೆ ಯಾವ? ರಂಜಾನ್. ಹಾ, ರಂಜಾನ್. ಅದು ಏನು? ಅದರೊಳಗೆ ಹಬ್ಬಗಳಲ್ಲಿ ಪಾರ್ಸವ ಭಾಗಗಳದಾವು. ಅವು ಸಾಂಸ್ಕೃತಿಕ ಹಬ್ಬಗಳು ಅಥವಾ ರಾಷ್ಟ್ರೀಯ ಹಬ್ಬಗಳು ಈ ರೀತಿ ಒಳಗದಾವು ಅಲ್ವಾ? ಇವು ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಎಲ್ಲ ರಾಷ್ಟ್ರೀಯ ಹಬ್ಬಗಳು ಅಲ್ವಾ? ನೋಡು, ನಾವು ಹಬ್ಬಗಳನ್ನ ಆಚರಿಸುತ್ತೇವೆ. ಹಬ್ಬ ಆಚರಿಸಲು ಕೆಲವು ಸಿದ್ಧತೆಗಳು ಬೇಕು. ನೋಡಿ, ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಹಬ್ಬ ಆಗಿರ್ಬೋದು, ಸ್ಕೂಲ್ ಒಳಗೆ ಅಥವಾ ಶಾಲೆಯಲ್ಲಿ ಯಾವುದೇ ರೀತಿಯಾದ ಹಬ್ಬಗಳನ್ನ ಆಚರಿಸುವಾಗ ನಾವು ಏನ್ ಮಾಡ್ತೇವೆ? ಕೆಲವು ಸಿದ್ಧತೆಗಳನ್ನ ಮಾಡ್ತೇವೆ. ಆ ಸಿದ್ಧತೆಗಳಿಂದ ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದ ಹಬ್ಬಗಳನ್ನ ಆಚರಣೆ ಮಾಡಕ್ಕ ಅವು ಸಿದ್ಧತೆಗಳು ನಮ್ಗೇನಾಗ್ತಾವು? ಸಹಾಯ ಆಗ್ತಾವು ಅಲ್ವಾ? ನೋಡು, ಎಲ್ಲ ಸಿದ್ಧತೆಗಳನ್ನು ಒಬ್ಬರೇ ಮಾಡಬೇಕಾದರೆ ತೊಂದರೆ ಅಲ್ಲವೇ? ನಿಮ್ಮ ಮನೆಯಲ್ಲಿ ಅಥವಾ ಸ್ಕೂಲ್ ಒಳಗೆ ಯಾವುದಾದ್ರೂ ಒಂದು ಹಬ್ಬ ಆಚರಣೆ ಮಾಡತ್ತಾರಂದ್ರ ಕೇವಲ ಒಬ್ಬರಿಂದ ಮಾತ್ರ ಆಗತ್ತಾನೆ? ಇಲ್ಲ, ಎಲ್ಲರೂ ಒಗ್ಗಟ್ಟಿನಿಂದ ಆ ಕೆಲಸ ಕಾರ್ಯಗಳನ್ನ ಹಂಚಿಕೊಂಡು ಸಿದ್ಧತೆಯನ್ನ ಮಾಡಿದಾಗ ಮಾತ್ರ ಇಂಥ ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಗಣರಾಜ್ಯೋತ್ಸವ ಅಥವಾ ಯಾವುದೇ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡಕ ಸಹಾಯ ಆಗ್ತದೆ. ಇದಕ್ಕೆ ಇದು ಕೇವಲ ಒಬ್ಬರಿಂದ ಮಾತ್ರ ಆಗುವಂಥದ್ದಲ್ಲ. ಹಾಗಾದರೆ ಆ ತೊಂದರೆ ನಿವಾರಿಸಲು ಏನು ಮಾಡಬೇಕು? ಹಾಗಿದ್ರೆ ಒಬ್ಬರ ಮಾಡೋಕ್ಕಾಗಲ್ಲ ಅಂದಾಗ ಆ ತೊಂದರೆಯನ್ನು ನಾವು ನಿವಾರಣೆ ಮಾಡಕ್ಕೆ ಏನು ಮಾಡಬೇಕು ನಿವಾರಿಸಕ ಎಂಬ ಕುತೂಹಲವೇ ಶಾಲೆಯಲ್ಲಿ ಗುರುಗಳು ಹಾಗೂ ವಿದ್ಯಾರ್ಥಿಗಳು ಅನುಸರಿಸಿದ ಕ್ರಮಗಳನ್ನು ಗಮನಿಸಿ ಈ ಪಾಠದೊಳಗೆ ತಿಳಿಯೋಣ ಅಲ್ವಾ? ಈ ಪಾಠದೊಳಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡಕ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿದ್ರು? ಕೇವಲ ಒಬ್ಬರ ಮಾಡಿದ್ರು? ಒಬ್ಬರ ಅಂತ ಮಾಡಕ್ ಸಾಧ್ಯ ಇಲ್ಲ. ಎಲ್ಲ ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳು ಕೂಡಿ ಏನ್ ಮಾಡ್ಬೇಕು? ಸಿದ್ಧತೆಯನ್ನ ನಡೆಸಿ ಸರಿಯಾದ ಸಮಯದೊಳಗೆ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಕ ಸಿದ್ಧತೆಗಳು ಬೇಕು. ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಕಾರ್ಯಗಳನ್ನ ಮಾಡಿದಾಗ ಮಾತ್ರ ಒಂದು ಹಬ್ಬವನ್ನ ಆಚರಣೆ ಮಾಡಕ ಸಾಧ್ಯ ಆಗ್ತದೆ. ಹಾಗಾದ್ರೆ ನಿಮ್ಮ ಒಂದು ಪಾಠದಲ್ಲಿರುವಂತಹ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಯಾವ ರೀತಿಯಾಗಿ ನಡೆಸಲಾಗ್ತದ, ಯಾವ ರೀತಿ ಸಿದ್ಧತೆ ಮಾಡಲಾಗ್ತದ ಎಂಬುದನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ನೋಡ್ತಾ ಹೋಗೋಣ. ನೋಡ್ರಿ, ಬಿಡುವಿನ ಸಮಯ.
ಮುಖ್ಯ ಗುರುಗಳು, ಶಾಲಾ ವಿದ್ಯಾರ್ಥಿ, ಮಂತ್ರಿ ಮಂಡಲದ ಸಭೆ ಕರೆದರು. ಮಂತ್ರಿಗಳು ಸಭೆಗೆ ಬಂದರು. ಒಂದು ಶಾಲೆ, ಆ ಶಾಲೆ ಒಳಗ ನೀವು ನೋಡ್ತಿರುವಾಗ ಒಂದು ಪ್ರತಿಯೊಂದು ಕೂಡ ಶಿಕ್ಷಣ ಮಂತ್ರಿ ಅಂತ ಸ್ಕೂಲ್ ಒಳಗೆ ಸೊಸೈಟಿ ಒಳಗೆ ಬೇರೆ ಅಲ್ವಾ, ಸ್ಕೂಲ್ಗಳು ಕೂಡ ಒಂದು ಸಂಸತ್ತನ್ನ ನಾವು ನಿರ್ಮಾಣ ಮಾಡಿರ್ತೇವೆ ಅಲ್ವಾ, ಶಿಕ್ಷಣ ಮಂತ್ರಿ ಅಂತ ಮಾಡಿರ್ತೇವೆ. ಮತ್ತೆ ಯಾರು, ಎಸ್ ಪ್ರವಾಸದ ಮಂತ್ರಿಯನ್ನ ಮಾಡಿರ್ತೇವೆ, ಆರೋಗ್ಯದ ಮಂತ್ರಿಯನ್ನ ಮಾಡಿರ್ತೇವೆ. ನಮ್ಮ ನಮ್ಮ ವಿದ್ಯಾರ್ಥಿಗಳ ನಡುವೆ ಒಬ್ಬರನ್ನ ಏನ್ ಮಾಡಿರ್ತೇವೆ, ನಾಯಕತ್ವವನ್ನ ವಹಿಸಿರ್ತೇವೆ ಅಲ್ವಾ, ಒಬ್ಬ ಶಿಕ್ಷಣ ಮಂತ್ರಿಯಾಗಿ, ಒಬ್ಬ ಪ್ರವಾಸ ಮಂತ್ರಿಯಾಗಿ, ಈ ರೀತಿ ಒಳಗೆ ಒಬ್ಬ ಆರೋಗ್ಯ ಮಂತ್ರಿಯಾಗಿ ಈ ರೀತಿಯಾಗಿ ಮಾಡಿರ್ತೇವಲ್ಲ. ಅದೇ ರೀತಿ ಒಳಗ ಬಿಡುವಿನ ಸಮಯ, ಒಂದು ಬಿಡುವಿನ ಸಮಯ, ಶಾಲೆಯ ಒಂದು ಸುಂದರ ವಾತಾವರಣದೊಳಗ ಬಿಡುವಿನ ಸಮಯ, ರೆಸ್ಟ್, ನೀವು ರೆಸ್ಟ್ ಹೋಗ್ತಿರಲ್ಲ ಆ ಸಮಯದೊಳಗ ಮುಖ್ಯ ಗುರುಗಳು, ಮುಖ್ಯ ಗುರುಗಳು ಅಂದ್ರೆ ಒಂದು ಶಾಲೆಯ ಮುಖ್ಯಸ್ಥರು, ಮುಖ್ಯ ಗುರುಗಳು ಪ್ರಿನ್ಸಿಪಲ್ ಅಥವಾ ಹೆಡ್ ಮಾಸ್ಟರ್, ಆಯ್ತಲ್ವಾ. ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿ ಮಂಡಲದ ಸಭೆ ಕರೆದರು. ಒಂದು ಶಾಲಾ ವಿದ್ಯಾರ್ಥಿ ಮಂಡಲ ಅಂದ್ರೇನು, ಶಿಕ್ಷಣ ಸಚಿವರು, ಆರೋಗ್ಯ ಸಚಿವರು, ಈ ರೀತಿ ಒಳಗೆ ಪ್ರವಾಸ ಸಚಿವರು, ಹಬ್ಬದ ಒಂದು ರಾಷ್ಟ್ರೀಯ ಹಬ್ಬಗಳು ಬಂದಾಗ ಅದನ್ನು ಆಚರಿಸುವಂತ ಒಬ್ಬ ನಾಯಕರು, ಈ ರೀತಿ ಒಳಗೆ ಒಂದು ಸಂಸತ್ತನ್ನ ಶಾಲೆಯಲ್ಲಿ ನಿರ್ಮಾಣ ಮಾಡಿರ್ತೀವಲ್ಲ ಅದನ್ನ ವಿದ್ಯಾರ್ಥಿ ಮಂತ್ರಿ ಮಂಡಲ ಅಂತ ಕರಿತೇವೆ. ವಿದ್ಯಾರ್ಥಿ ಮಂತ್ರಿ ಮಂಡಲ ಅಂತ ಕರಿತೇವೆ. ಆ ವಿದ್ಯಾರ್ಥಿ ಮಂಡಲದ ಎಲ್ಲ ನಾಯಕರನ್ನ ಒಂದು ಶಾಲಾ ಮುಖ್ಯಸ್ಥರು ಸಭೆಯನ್ನ ಕರೆದರು. ಮಂತ್ರಿಗಳು ಸಭೆಗೆ ಬಂದರು. ಆ ಶಾಲೆಯ ವಿದ್ಯಾರ್ಥಿಗಳ ಪ್ರತಿನಿಧಿಗಳು, ನಿಮ್ಮಲ್ಲಿ ಒಬ್ಬ ವಿದ್ಯಾರ್ಥಿ ಕ್ಲಾಸ್ ರೀಪ್ರೆಸೆಂಟೇಟಿವ್ ಅಂತ ಹೇಳಿ ನಾವು ಮಾಡಿರ್ತೀವಲ್ಲ, ಸಿ ಆರ್ ಅಲ್ವಾ, ಒಂದು ಕ್ಲಾಸಿಗೆ ಒಬ್ಬ ನಾಯಕನನ್ನಾಗಿ ಮಾಡಿರ್ತೇವೆ. ಅವನ ಹೇಳುವಂತಹ ಮಾತುಗಳನ್ನ ಇತರ ವಿದ್ಯಾರ್ಥಿಗಳು ಕೇಳಬೇಕು. ಆ ರೀತಿ ಒಳಗೆ ಒಂದು ಶಿಸ್ತಿನ ಸಿಪಾಯಿ ಅಂತೆ ಆ ಇದನ್ನು ಮಾಡಿರ್ತೀವಿ ಅಲ್ವಾ. ಅದೇ ರೀತಿ ಒಳಗೆ ಒಂದು ಶಾಲಾ ವಿದ್ಯಾರ್ಥಿ ಮಂತ್ರಿ ಮಂಡಲ ಸಭೆಯನ್ನ ಕರೆದ್ರು. ಮಂತ್ರಿಗಳು ಸಭೆಗೆ ಬಂದರು. ಇವೆಲ್ಲ ಮಂತ್ರಿಗಳು, ಇದೆಲ್ಲ ಫುಲ್ ಸ್ಕೂಲು. ಈ ಸ್ಕೂಲ್ ಒಳಗೆ ಮುಖ್ಯ ಮಂತ್ರಿಗಳು ಇವರೆಲ್ಲ, ವಿದ್ಯಾರ್ಥಿ ಪ್ರತಿನಿಧಿಗಳು, ವಿದ್ಯಾರ್ಥಿಗಳ ಪ್ರತಿನಿಧಿಗಳು, ಇವರು ಮುಖ್ಯಸ್ಥರು, ಇವರು ಶಿಕ್ಷಕರು, ಈ ರೀತಿ ಒಳಗೆ ಅಲ್ವಾ. ನೋಡಿ ನೆಕ್ಸ್ಟ್ ಏನ ಮುಖ್ಯ ಗುರುಗಳು ಏನ್ ಹೇಳ್ತಾರಂದ್ರೆ, ಮುಖ್ಯ ಗುರುಗಳು, ಮಕ್ಕಳೇ ಇದು ಆಗಸ್ಟ್ ತಿಂಗಳು, ಮಕ್ಕಳ ಇದು ಯಾವ ತಿಂಗಳು, ಆಗಸ್ಟ್ ತಿಂಗಳು. ಈ ತಿಂಗಳಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬ ಯಾವುದು, ನೀ ಹೇಳಬಲ್ಲಿಯ ರಾಜು ಅಂತೇಳಿ ಆ ತರಗತಿ ಒಳಗ ಆ ಪ್ರತಿನಿಧಿಗಳಿರ್ತಾರಲ್ಲ, ಶಾಲಾ ವಿದ್ಯಾರ್ಥಿ ಪ್ರತಿನಿಧಿಗಳಿರ್ತಾರಲ್ಲ, ಆ ಪ್ರತಿನಿಧಿಗಳ ಒಬ್ಬರಲ್ಲಿ ರಾಜು ಎಂಬುವನಿಗೆ ಮುಖ್ಯ ಗುರುಗಳು ಪ್ರಶ್ನೆಯನ್ನ ಕೇಳ್ತಾರ. ಈ ತಿಂಗಳು ಆಗಸ್ಟ್ ತಿಂಗಳು, ಈ ತಿಂಗಳಲ್ಲಿ ಯಾವ ರಾಷ್ಟ್ರೀಯ ಹಬ್ಬವನ್ನ ನಾವು ಆಚರಣೆ ಮಾಡ್ತೇವೆ, ರಾಜು ನೀನು ಗೊತ್ತಿದೇನಾ, ಹೇಳಬಲ್ಲಿಯ ನೀನು ರಾಜು ಅಂತೇಳಿ ಮುಖ್ಯ ಗುರುಗಳು ರಾಜುವನ್ನ ಪ್ರಶ್ನಿಸಿದರು. ಅವಾಗ ಎಲ್ಲರೂ ಕೂಡ ಏನ್ ಮಾಡ್ತಾರೆ, ಎಲ್ರು ಸ್ವಾತಂತ್ರ್ಯ ದಿನಾಚರಣೆ ಸರ್, ಸ್ವಾತಂತ್ರ್ಯ ದಿನಾಚರಣೆ ಸರ್ ಅಂತೇಳಿ ಎಲ್ಲರೂ ಕೂಡ ಹೇಳ್ತಾರೆ ಅನ್ಸರ್ನ. ಎಲ್ಲರೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಸರ್, ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ತಿಂಗಳಲ್ಲಿ ಆಚರಣೆ ಮಾಡುವಂತ ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆ ಸರ್ ಅಂತ ಹೇಳಿದಾಗ ಮುಖ್ಯಗಳು ಏನಾಗ್ತಾರೆ ನೋಡಿ, ಹೀಗೆ ಎಲ್ಲರೂ ಒಟ್ಟಾಗಿ ಮಾತನಾಡಬಾರದು, ಸರದಿ ಅನುಸರಿಸಬೇಕು, ತಿಳಿಯತೆ? ಸರಿ ರಾಜು ನೀನು ಹೇಳು, ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು? ನೋಡ್ರಿ ನೀವು ಎಲ್ಲರೂ ಕೂಡ ನಾನು ಪ್ರಶ್ನೆಯನ್ನ ಕೇಳಿಲ್ಲ, ಎಲ್ಲರೂ ಕೂಡ ಒಟ್ಟಾಗಿ ಹೇಳುವಂತ ಪ್ರಶ್ನೆಗಳಿಗೆ ಉತ್ತರ ಅಲ್ಲಿದೆ. ನಾನು ಯಾರನ್ನ ಕೇಳ್ತೇನೆ, ಅವರು ನನ್ನ ಸರದಿ ಅನುಸಾರವಾಗಿ ನಾನು ಪ್ರಶ್ನೆಯನ್ನ ಕೇಳ್ತೇನೆ. ನಾನು ಯಾರನ್ನ ಕೇಳ್ತೇನೆ ಅವ್ರು ಮಾತ್ರ ಉತ್ತರವನ್ನ ಹೇಳಬೇಕು, ಹೌದಾ? ಈ ಗುಂಪಿನಲ್ಲಿ ಗೋವಿಂದ ಅನ್ನೋದು ಬೇಡ, ನಾನು ಯಾರನ್ನ ಕೇಳ್ತೇನೆ ಅವರಷ್ಟೇ ಉತ್ತರವನ್ನ ಹೇಳಬೇಕು ಅನ್ನುವಂತ ರೀತಿ ಒಳಗ ಮುಖ್ಯ ಗುರುಗಳು ಹೇಳಿದ್ರು. ಅವಾಗ ನೆಕ್ಸ್ಟ್ ಏನ್ ಕೇಳಿದ್ರಂದ್ರೆ, ಈಗ ಎಲ್ಲರೂ ಒಟ್ಟಾಗಿ ಮಾತನಾಡಬಾರ್ದು, ಯಾರು ಕೂಡ ಒಟ್ಟಾಗಿ ಹೇಳಬಾರ್ದು. ಏನ್ ಹೇಳಿದ್ರು, ಸರದಿ ಅನುಸರಿಸಬೇಕು, ನಾನು ಯಾರನ್ನ ಕೇಳ್ತೇನೆ ನೋಡು ಅವರು ಪ್ರಶ್ನೆಗೆ ಉತ್ತರವನ್ನ ಹೇಳಬೇಕು ಅಂತ ಹೇಳಿ ಮುಖ್ಯ ಗುರುಗಳು ಹೇಳಿದ್ರು. ಹಾಗಿದ್ರೆ ಸರಿ ರಾಜು ನೀನ್ ಹೇಳು, ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೇನು? ಈ ಸಲ ಯಾರು ಹೇಳುವುದಿಲ್ಲ, ಕೇವಲ ನಾನು ರಾಜು ಅಷ್ಟ ಕ್ವಶನ್ ಅನ್ನ ಕೇಳಿದ್ದೇನೆ, ಆ ರಾಜು ಅಷ್ಟ ನನಗೇನು ಪ್ರಶ್ನೆಗೆ ಉತ್ತರವನ್ನ ನೀಡಬೇಕು. ನೀವೆಲ್ಲರೂ ಏನ್ ಮಾಡಬಾರ್ದು, ಗುಂಪಿನಲ್ಲಿ ಗೋವಿಂದ ಮಾಡುದು, ಎಲ್ಲರೂ ಒಟ್ಟಾಗಿ ಮಾತನಾಡಬಾರದು. ನಾನು ಯಾರನ್ನ ಕೇಳಿದ್ದೀನಿ, ರಾಜುನಷ್ಟ ಕೇಳಿದ್ದೀನಿ, ರಾಜು ಅಷ್ಟೇ ಉತ್ತರ ಹೇಳಬೇಕು. ಹಾಗಿದ್ರೆ ರಾಜು
ಸ್ವಾತಂತ್ರ್ಯ ದಿನಾಚರಣೆ ಅಂದರೇನು? ನಿಮ್ಮ ಪುಸ್ತಕದ 16ನೇ ಪುಟವನ್ನು ತೆರೆಯಿರಿ. ರಾಜು, ರಾಜು ಇವ ಮುಖ್ಯಮಂತ್ರಿ. ಒಂದು ಶಾಲಾ ವಿದ್ಯಾರ್ಥಿ ಪರಿಷತ್ತಿನೊಳಗ, ಶಾಲಾ ಮಂತ್ರಿ ಮಂಡಲದೊಳಗ ರಾಜು ಎಂಬ ವಿದ್ಯಾರ್ಥಿ ಮುಖ್ಯಮಂತ್ರಿಯ ಸ್ಥಾನವನ್ನ ವಹಿಸಿರ್ತಾನೆ. ಮುಖ್ಯಮಂತ್ರಿ ಯಾರು? ಎಸ್, ರಾಜು. ಈಗಿನ ಮುಖ್ಯಮಂತ್ರಿ, ಎಸ್, ರಾಜ್ಯದ ಮುಖ್ಯಮಂತ್ರಿ ಎಸ್ ಯಡಿಯೂರಪ್ಪ. ಆದ್ರೆ ಶಾಲೆಯ ಒಂದು ಸೀಮಿತದೊಳಗ ಮುಖ್ಯಮಂತ್ರಿ, ಆರೋಗ್ಯ ಮಂತ್ರಿ, ಶಿಕ್ಷಣ ಮಂತ್ರಿ, ಗೃಹ ಮಂತ್ರಿ, ಸಾಂಸ್ಕೃತಿಕ ಮಂತ್ರಿ, ಕ್ರೀಡಾ ಮಂತ್ರಿ, ಈ ರೀತಿಯೊಳಗೆ ನಾವು ಮಂತ್ರಿಗಳನ್ನು ಮಾಡಿರ್ತೀವಿ. ವಿದ್ಯಾರ್ಥಿಯೊಳಗ ಯಾರು ಯಾರೊಳಗ ಆಸಕ್ತಿಯನ್ನು ಹೊಂದಿದಾರೆ ಅದೇ ರೀತಿಯೊಳಗೆ ಅವ್ರನ್ನ ಏನು ಮಾಡಿರ್ತೀವಿ, ನಾವು ವಿದ್ಯಾರ್ಥಿಗಳನ್ನ ಮಂತ್ರಿಯನ್ನಾಗಿ ಮಾಡಿರ್ತೀವಿ. ನೋಡಿ ರಾಜು ಏನಂತಂದ್ರೆ, ನಮ್ಮ ದೇಶ ಸ್ವತಂತ್ರವಾದ ದಿನದ ನೆನಪಿಗಾಗಿ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬ. ರಾಜು ಏನ್ ಹೇಳ್ತಾನಂದ್ರೆ, ಆ ಮುಖ್ಯಮಂತ್ರಿಯ ಸ್ಥಾನವನ್ನು ವಹಿಸಿರ್ತಾನೆ, ಶಾಲೆಯ ಒಂದು ಮುಖ್ಯಮಂತ್ರಿ ಅವನು ಅಲ್ವಾ. ನಮ್ಮ ದೇಶ ಸ್ವತಂತ್ರವಾದ ದಿನದ ನೆನಪಿಗಾಗಿ ಪ್ರತಿ ವರ್ಷ ದೇಶದಾದ್ಯಂತ ಆಚರಿಸುವ ಹಬ್ಬ ಅಂತೇಳಿ ಹೇಳಿದ ಉತ್ತರ. ಏನಂತ ಹೇಳ್ದವ, ನಮ್ಮ ದೇಶ ಸ್ವತಂತ್ರವಾದ ದಿನದ ನೆನಪಿಗಾಗಿ, ನಮ್ಮ ದೇಶ ಏನ ಸ್ವತಂತ್ರ ಸಿಕ್ತಲ್ಲ ಅದರ ನೆನಪಿಗಾಗಿ ಪ್ರತಿ ವರ್ಷವೂ ಕೂಡ ದೇಶಾದ್ಯಂತ ಇಡೀ ದೇಶದ ತುಂಬ ಹಳ್ಳಿಯಿಂದ ದಿಲ್ಲಿಯವರೆಗೂ ಕೂಡ ಆಚರಿಸುವ ಹಬ್ಬವನ್ನು ನಾವು ಏನಂತ ಕರಿತೇವೆ, ಸ್ವಾತಂತ್ರ್ಯ ದಿನಾಚರಣೆ ಸರ್ ಅಂತೇಳಿ ಆ ರಾಜು ಎಸ್ ಯಾರವನು, ಮುಖ್ಯಮಂತ್ರಿ, ಶಾಲೆಯ ಮುಖ್ಯಮಂತ್ರಿ, ಮುಖ್ಯಮಂತ್ರಿ ಆದಂತಹ ರಾಜು ಆ ಮುಖ್ಯ ಗುರುಗಳಿಗೆ ಉತ್ತರವನ್ನ ನೀಡಿದ. ಅವಾಗ ಅದರೊಳಗಿರುವಂತ ಒಬ್ಬ ಮೇರಿ ಹೆಣ್ಣಾಕಿ, ಆ ಗುಂಪಿನಲ್ಲಿ ಇರುವಂತಹ ಪ್ರತಿನಿಧಿಗಳಲ್ಲಿ ಒಬ್ಬ ಮೇರಿ ಹೆಣ್ಣುಗಳು. ಮೇರಿ ಹೆಣ್ಣುಗಳು ಯಾರು? ಆರೋಗ್ಯ ಮಂತ್ರಿ. ರಾಜು ಹೆಣ್ಣುಗಳು ಯಾರು? ಮುಖ್ಯಮಂತ್ರಿ. ಆದ್ರೆ ರಾಜು ಯಾರು? ಮುಖ್ಯಮಂತ್ರಿ. ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಅಲ್ಲ, ಕೇವಲ ಶಾಲೆಯ ಮುಖ್ಯಮಂತ್ರಿ. ಹೌದಾ? ಮೇರಿ ಎನ್ನುವಳು ಯಾರು? ಮೇರಿ ಎನ್ನುವಳು ಆರೋಗ್ಯ ಮಂತ್ರಿ, ಶಾಲೆಯ ಆರೋಗ್ಯ ಮಂತ್ರಿ, ಶಾಲೆಯ ಆರೋಗ್ಯ ಮಂತ್ರಿ. ಈ ಮೇರಿ ಏನ್ ಹೇಳ್ತಾ ಅಂದ್ರೆ, ರಾಜುಗೆ ಏನ್ ಕೇಳಿದ್ರು ಕ್ವಶನ್, ಸ್ವಾತಂತ್ರ್ಯ ಅಂದ್ರೇನು ಅಂತ ಕೇಳಿದ್ರು. ಎಂದ್ರೆ ಏನು ಅಂತ ಕೇಳಿದ್ರು, ಆ ಮುಖ್ಯಮಂತ್ರಿ ಆದಂತ ರಾಜು, ನಾವು ಪ್ರತಿ ವರ್ಷ ಏನು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷವೂ ಏನು ಆಚರಣೆ ಮಾಡ್ತೀವಲ್ಲ ಅದೇ ಸ್ವಾತಂತ್ರ್ಯ ದಿನಾಚರಣೆ ಸರ್ ಅಂತೇಳಿ ಅವ ಹೇಳ್ದ. ಅಷ್ಟರೊಳಗ ಮೇರಿ ಏನು ಅಕ್ಕಿ, ಆರೋಗ್ಯ ಮಂತ್ರಿ ಯಾರು ನಿಂತು ಏನ್ ಕೇಳಿದ್ದು, ಸ್ವತಂತ್ರವಾದ ದಿನ. ಹಾಗೆಂದ್ರೆ ಏನ್ ಸರ್ ಸ್ವತಂತ್ರವಾದ ದಿನ? ಅವಳಿಗೆ ಆಶ್ಚರ್ಯ ಆಯ್ತು. ಅದ್ರೊಳಗೆ ಮೇರಿ ಏನು, ಸ್ವಾತಂತ್ರ್ಯ ದಿನ ಸರ್, ಸ್ವತಂತ್ರವಾದ ದಿನ, ಹಾಗಂದ್ರೆ ಏನ್ ಸರ್ ಅಂತೇಳಿ ಆ ಮೇರಿ ಏನು ಅಕ್ಕಿ ಪ್ರಶ್ನೆಯನ್ನ ಕೇಳಿದ್ರು. ಮೇರಿ ಅನ್ನೋಕೆ ಆರೋಗ್ಯ ಮಂತ್ರಿ ಆಗಿದ್ಲು, ಸ್ವತಂತ್ರ ದಿನಾಸ ಹಂಗಂದ್ರೆ ಏನು ಅಂತ ಹೇಳಿ ಅವಳು ಕೇಳಿದ್ಲು. ಅವಾಗ ಮುಖ್ಯ ಗುರುಗಳು ಅವ್ರು ಏನ್ ಹೇಳ್ತಾರೆ ನೋಡಿ, ಹಿಂದೆ ನಮ್ಮ ದೇಶವನ್ನ ಬ್ರಿಟಿಷರು ಆಳುತ್ತಿದ್ರು. ಹಿಂದೆ ನಮ್ಮ ದೇಶವನ್ನ ಬ್ರಿಟಿಷರು ಆಳುತ್ತಿದ್ರು. ನಿಮಗೂ ಕೂಡ ಗೊತ್ತಿದೆ, ಬ್ರಿಟಿಷರು ನಮ್ಮ ಭಾರತ ದೇಶವನ್ನ ಆಳುತ್ತಿದ್ರು ಅಲ್ವಾ. ಬ್ರಿಟಿಷರು ನಮ್ಮ ದೇಶವನ್ನ ಆಳ್ತಾ ಇದ್ರು. ದೇಶದ ಸ್ವಾಭಿಮಾನಿ ಜನರು ಗಾಂಧೀಜಿಯವರ ನೇತೃತ್ವದಲ್ಲಿ ಅವರ ವಿರುದ್ಧ ಹೋರಾಡಿ ಸ್ವತಂತ್ರ ತಂದುಕೊಟ್ಟರು. ನೋಡ್ರಿ, ನಮ್ಮ ದೇಶ ಪರಕೀಯರ ಒಂದು ದಾಸತ್ವದಲ್ಲಿತ್ತು, ಪರಕೀಯರ ಆಡಳಿತದಲ್ಲಿತ್ತು. ಬ್ರಿಟಿಷರು ನಮ್ಮನ್ನ ಏನ್ ಮಾಡ್ತಾ ಇದ್ರು, ಆಳ್ತಾ ಇದ್ರು. ಅವರು ಹೇಳ್ದಂಗೆ ನಾವು ಏನ್ ಮಾಡ್ಬೇಕಾಗಿತ್ತು, ಕೇಳ್ಬೇಕಾಗಿತ್ತು. ಪ್ರತಿಯೊಂದು ಒಡೆದು ಆಳುವ ನೀತಿ ಬ್ರಿಟಿಷರದಾಗಿತ್ತು. ಒಡೆದು ಆಳುವ ನೀತಿಯೊಳಗ ಅವ್ರು ಏನ್ ಮಾಡ್ತಾ ಇದ್ರು, ನಮ್ಮ ಭಾರತೀಯ ಜನರನ್ನ ಶೋಷಣೆ ಒಳಪಡಿಸ್ಪಡಿಸ್ತಾ ಇದ್ರು. ಜಾತಿ ಭೇದದ ಒಂದು ಬೀಜ ಬಿತ್ತಾ ಇದ್ರು. ಹಿಂದೂ ಕಂಡ್ರೆ ಮುಸ್ಲಿಂಗ್ ಆಗ್ತಿರ್ಲಿಲ್ಲ, ಮುಸ್ಲಿಂ ಕಂಡ್ರೆ ಹಿಂದೂಗಳಿಗೆ ಆಗ್ತಿರ್ಲಿಲ್ಲ. ಈ ರೀತಿಯೊಳಗ ಒಂದು ಕುಟಿಲ ನೀತಿಗಳನ್ನ ಅವ್ರು ಏನ್ ಮಾಡ್ತಾ ಇದ್ರು. ಕುಟಿಲ ಅಂತಂದ್ರೆ ಏನು, ಜಗಳ ಹಚ್ಚುವಂತ ಕೆಲಸ. ಈಗ ಈ ಮೂರು ಗೆಳೆಯರು ಕೂಡಿ ಆಡ್ತಾ ಇದ್ದಾರೆ ಅಂದ್ರೆ ಮೂರನೇದವನು ಅವರಿಬ್ಬರ ನಡುವೆ ಏನಾದ್ರು ಅವ ಹಂಗಲೇ ಅವ್ನು ಪುಟಗಾಡ್ಬೇಡ, ಇವ ಹಿಂಗಲೇ ಅವ್ನು ಪುಟಗಾಡ್ಬೇಡ. ಈ ರೀತಿಯೊಳಗೆ ಹೇಳ್ತಿರ್ತೀರಿ ನೀವು ನಿಮ್ ಕ್ಲಾಸ್ ಒಳಗೆ, ಇಬ್ರು ಗೆಳೆಯರು ಹೋಗ್ತಾ ಇದಾರಪ್ಪ ಅಂದ್ರೆ ಇವ್ ಮೂರೇದವ್ನ್ ಸಿಟ್ಟು.
ಏನ್ ಪದರು ಏನ್ ಮಾಡತ್ತಾರ ಇಬ್ರು ನನ್ ಬಿಟ್ಟವ್ರು ಅವ್ರ ಏನ್ರಾಗ ಇಬ್ರಿಗೆ ಏನ್ ಮಾಡೋ ಜಗಳ ಹಚ್ಚು ಲೇ ಅವನ್ ಪುಟ ಮಾಡ್ಲಿ ಅವ್ ಹಂಗದಾನ ಹಿಂಗದಾನ ಅಂತೇಳಿ ಹೇಳುವಂತ ಮಾತುಗಳು. ಆ ರೀತಿಯಾಗಿ ಬ್ರಿಟಿಷರು ನಮ್ಮ ಭಾರತೀಯ ಜನರ ಮೇಲೆ ಶೋಷಣೆಯನ್ನ ಮಾಡ್ತಾ ಇದ್ರು. ಅದಕ್ಕೋಸ್ಕರ ದೇಶದ ಸ್ವಾಭಿಮಾನಿ ಜನರು ಗಾಂಧೀಜಿಯವರ ನೇತೃತ್ವದೊಳಗ, ಯಾರ ನೇತೃತ್ವದೊಳಗ, ಗಾಂಧೀಜಿಯ ಮಹಾತ್ಮ ಗಾಂಧೀಜಿಯವರ ನೇತೃತ್ವದೊಳಗ ಅವರ ವಿರುದ್ಧ ಹೋರಾಡಿ ಸ್ವತಂತ್ರ ತಂದು ಕೊಡ್ತಾರ ಗಾಂಧೀಜಿಯವರು. ಕೊಟ್ಟ ನೋಡಿದಿರಿ ಯಸ್, ಗಾಂಧೀಜಿಯವರು ಏನ್ ಮಾಡಿದ್ರು ಅಂದ್ರೆ ಸ್ವತಂತ್ರಕ್ಕಾಗಿ ತಮ್ಮ ಜೀವನವನ್ನೇ ಪಣವಾಗಿಟ್ರು. ಅವರು ಸ್ವತಂತ್ರವನ್ನ ತಂದು ಪಡಿಸೇತಿರುತ್ತೇನೆ ಎಂಬ ಪಣವನ್ನ ತೊಡ್ತಾರ. ಅದಕ್ಕೋಸ್ಕರ ತಮ್ಮ ಜೀವನವನ್ನ ಒತ್ತೆ ಇಟ್ಟು ಅವ್ರು ಏನ್ ಮಾಡ್ತಾರಂದ್ರೆ ಗಾಂಧೀಜಿಯವರು ಭಾರತ ದೇಶಕ್ಕೆ ಸ್ವತಂತ್ರವನ್ನ ತಂದು ಕೊಡ್ತಾರೆ. ಅವರ ವಿರುದ್ಧ ಹೋರಾಡಿ ಸ್ವತಂತ್ರ ತಂದುಕೊಟ್ಟರು. ಅವರ ದೇಶಾಭಿಮಾನ, ತ್ಯಾಗ ಹಾಗೂ ಬಲಿದಾನದಿಂದ 1947 ಆಗಸ್ಟ್ 15 ನಮ್ಗೇನಾಯ್ತು, ನಮ್ಮ ದೇಶ ಸ್ವತಂತ್ರವಾಯಿತು. ಅವರ ಗಾಂಧೀಜಿಯವರ ನೇತೃತ್ವದೊಳಗ ನಮ್ಗೆ ಪರಕೀಯರ ವಿರುದ್ಧ ಹೋರಾಡಿ ನಮ್ಗೆ ಜಯ ತಂದುಕೊಟ್ರು. ಅವರ ನೇತೃತ್ವದೊಳಗ ನಮ್ಗೆ 1947 ಆಗಸ್ಟ್ 15 ನಮ್ಮ ದೇಶ ಸ್ವತಂತ್ರವಾಯಿತು ಅಂತ ಹೇಳಿದ್ರು. ದೇಶ ಸ್ವತಂತ್ರವಾದ ಸವಿ ನೆನಪಿಗೆ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬವೇ ಸ್ವತಂತ್ರ ದಿನಾಚರಣೆ. ಪ್ರತಿ ವರ್ಷವೂ ಕೂಡ ನಾವು ಆಚರಿಸುವಂತಹ ಹಬ್ಬ ಯಾವುದು ಅಂದ್ರೆ ಸ್ವತಂತ್ರ ದಿನಾಚರಣೆ ಅಂತೇಳಿ ಹೇಳಿದ್ರು. ಮುಂದಿನ ಒಂದು ಕ್ಲಾಸ್ ಒಳಗೆ ಮುಂದಿನ ಒಂದು ಭಾಗವನ್ನು ತಿಳಿದುಕೊಳ್ಳೋಣ.